ಮನುಷ್ಯನ ಜೀವನಕ್ಕೆ ವ್ಯಾಯಾಮ ಎಷ್ಟು ಮುಖ್ಯವೋ ಹಾಗೆಯೇ ಶೃಂಗಾರ ಕ್ರಿಯೆ ಕೂಡ ಅಷ್ಟೇ ಮುಖ್ಯ. ಆದರೆ ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತೆ. ಆದರೆ ಎಲ್ಲ ವಿಷಯದಲ್ಲಿ ಆ ಮಿತಿಯನ್ನು ಮೀರಿದ್ರೆ ಪ್ರಾಣಕ್ಕೆ ಕುತ್ತು ಅನ್ನೋ ವಿಷಯವನ್ನು ತಿಳಿದಿರಲೇಬೇಕು. ಹಾಗೆಯೇ ಇಲ್ಲಿ ಒಂದು ಜೋಡಿ ಅತಿಯಾಗಿ ಶೃಂಗಾರ ಮಾಡಬೇಕು ಅಂತ ಎಂತಹ ಕೆಲಸ ಮಾಡಿದ್ದಾರೆ ಹೇಳ್ತೀವಿ ಕೇಳಿ. ನಾನ್ ಸ್ಟಾಪ್ ಆಗಿ ಸೆಕ್ಸ್ ಮಾಡಬೇಕು ಅಂತ ಅಂದುಕೊಂಡ ಮಹಿಳೆ ಕೊನೆಗೆ ಸಾವನ್ನಪ್ಪಿದ್ದಾಳೆ. ಹೌದು, ಕೊಲಂಬಿಯಾಗೆ ಸೇರಿದ 32 ವಯಸ್ಸಿನ ಮಹಿಳೆ ತನ್ನ ಪ್ರಿಯಕರನ ಜೊತೆ ಶೃಂಗಾರ ಮಾಡಿ ಅತಿ ಹೆಚ್ಚು ಕಾಲ ಕಳಿಬೇಕು ಅಂತ ಅಂದುಕೊಂಡು ಡ್ರಗ್ಸ್ ಅನ್ನ ತಗೋತಾಳೆ. ಅವನು ಸಹ ಈ ಡ್ರಗ್ಸ್ ಅನ್ನ ತಗೊಂಡು ಬರೋಬ್ಬರಿ 5 ಗಂಟೆಯ ಕಾಲ ಇಬ್ಬರೂ ಸಹ ಆನಂದದಲ್ಲಿ ತೇಲಾಡ್ತಿರ್ತಾರೆ. ಇನ್ನು 5 ಗಂಟೆಯ ನಂತರ ಅವಳಿಗೆ ಜ್ಞಾನ ತಪ್ಪತ್ತೆ. ಇನ್ನು ಇತ್ತ ಪ್ರಿಯಕರ ಸ್ವಲ್ಪ ಹೊತ್ತಿನ ನಂತರ ಎಷ್ಟು ಎಬ್ಬಿಸಿದ್ರೂ ಕೂಡ ಅವಳು ಎದ್ದೇಳಲೇ ಇಲ್ಲ. ಭಯಭೀತನಾದ ಈತ ತಕ್ಷಣ ಆಕೆಯನ್ನ ಟ್ಯಾಕ್ಸಿಯಲ್ಲಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾನೆ. ಈಕೆಯನ್ನ ಪರೀಕ್ಷಿಸಿದ ಡಾಕ್ಟರ್ಗಳು ಅವಳು ಸಾವನ್ನಪ್ಪಿದ್ದಾಳೆ ಅಂತ ಹೇಳ್ತಾರೆ. ಇದನ್ನ ಕೇಳಿದ ಆತನಿಗೆ ಶಾಕ್ ಆಗತ್ತೆ, ನಂತರ ಪೊಲೀಸ್ ಕೇಸ್ ಆಗತ್ತೆ. ನೋಡಿದ್ರಲ್ಲ, ಅತಿಯಾದ್ರೆ ಅಮೃತವೂ ಸಹ ವಿಷವಾಗತ್ತೆ ಅನ್ನೋದಕ್ಕೆ ಈ ಒಂದು ಉದಾಹರಣೆಯೇ ಸಾಕು ಅಲ್ವಾ?